ಕೆ ಶಿವಕುಮಾರ್ ಬಂದ್ರು ಮಲ್ಲೇಶ್ವರಂ ಗೆಲ್ಲಕ್ಕಾಗಲ್ಲ ಅಂತ ಒಂದು ಪದ ಬಳಸ್ಬಿಟ್ಟಿದೆ. ಬಟ್ ರಿಯಲೈಸ್ ಆಗ್ತಿದೆ, ಗಟ್ಟಿಯಾಗಿ ಕಟ್ಕೊಂಡಿದ್ದೀರಿ, ಏನು ಅಳ್ಳಾಡ್ಸಕ್ಕಾಗಲ್ಲ ಯಾರು. ಮುಂದಿನ ಮುಖ್ಯಮಂತ್ರಿ ಅಶ್ವಥ್ ನಾರಾಯಣ ಅಂತ ಹೇಳ್ತಾ ಇದ್ರು, ಏನ್ ಸಮಾಚಾರ? ಅವರ ಪ್ರೀತಿ ಮತ್ತು ಭಾವನೆಯನ್ನ ವ್ಯಕ್ತವಾಗುತ್ತೆ. ಈ ಕೆಲಸಗಳನ್ನ ಮಾಡಬೇಕು ಅಂತ ಯಾಕೆ ಅನಿಸ್ತು? ನೀವೇನ್ ಮಾಡ್ತಿರೋ ಬಿಡ್ತಿರೋ ಅದೆಲ್ಲ ನಂಗೆ ಸಮಸ್ಯೆ ಇಲ್ಲ, ಗೆದ್ದು ಬರ್ತೀನಿ. ಮೊದಲೇ ಕೆಲಸನೇ ನಿಮ್ಮ ಇಲ್ಲಿ ಅಭಿವೃದ್ಧಿ ಮಾಡುವಂಥದ್ದು, ನೀವು ಸಹಕಾರ ಕೊಡಿ ಅಷ್ಟೇ. ಇವ್ರಿಗೆ ಹೇಳಿದಾಗ ನಂಬಿಕೆ ಅಂತ ಮಾಡ್ತಾರೆ ಅಂತ ನಮ್ಗೆ ವಿಷಯನೇ ಗೊತ್ತಿಲ್ವಲ್ಲ. ಓಕೆ, ಅದಾದ್ಮೇಲೆ ಎಷ್ಟು ವರ್ಷ ಆಯ್ತು ಕಂಪ್ಲೀಟ್ ಆಗ್ಲಿಕ್ಕೆ? ಏನ್ ಒಂದು ಆನಿವರ್ಸರಿ ಅಥವಾ ಒಂದು ಫಸ್ಟ್ ಇಯರ್ ಕಂಪ್ಲೀಷನ್, ಅಷ್ಟೊಳಗಡೆ ಬಿಲ್ಡಿಂಗ್ ರೆಡಿ, ಯೂನಿಟ್ ರನ್ನಿಂಗ್. ಸಹಜವಾಗಿ ಬಡಿ ಮಗನ ರಾಜಕಾರಣದಲ್ಲಿ ಯಾವ ಮಾರ್ಸದ್ ಜಾಸ್ತಿ? ಸ್ಲಮ್ಮು ಸ್ಲಮ್ಗಳಾಗಿರ್ಬೇಕು, ಜನ ಬಡವರಾಗಿರ್ಬೇಕು. ಫಸ್ಟ್ ಒಂದ್ ಡಿಸೈನ್ ಮಾಡ್ದು, ಈಗ ಚೇಂಜ್ ಮಾಡ್ದು, ಮಿಷನರಿ ಚೇಂಜ್ ಮಾಡ್ದು, ಸೈಜ್ ಚೇಂಜ್ ಮಾಡ್ದು. ವರ್ಷದಲ್ಲಿ ಇಷ್ಟನ್ನು ಸರ್ಕಸ್ ಹೊಡೆದೇ ಇಲ್ಲಿ ಬಂದು ಉದ್ಘಾಟನೆ ಮಾಡಿ ಮಾಡಿದ್ರು. ಮಲ್ಲೇಶ್ವರಂ ಅಲ್ಲಿ ಅಶ್ವಥ್ ನಾರಾಯಣ ಅವ್ರ ವೀಕ್ಷಕರ ಯಾವ ಮಾರ್ಸ್ಬಿಟ್ಟು ಕೋಟೆ ಕಟ್ಟಿಲ್ಲ, ಕೆಲಸ ಮಾಡಿ ಕೋಟೆ ಕಟ್ಕೊಂಡವ್ರೆ. ಇಲ್ಲಿ ಕಂಡೀಷನ್ಸ್ ಬಹಳ ಇದಾವೆ. ಇಲ್ಲಿ ನಿವಾಸಿಗಳು ಏನಿದ್ರು ಅವರೆಲ್ಲ ಒಳ್ಳೆ ನಿಯಮಗಳು ಮಾಡ್ಕೊಂಡಿದ್ದಾರೆ. ಇವ್ರ ಕೆಲಸದಲ್ಲಾಗ್ಲಿ ವಾಸದಲ್ಲಾಗ್ಲಿ ಎರಡಲ್ಲೂ ಶಿಸ್ತು ಇಟ್ಕೊಂಡವ್ರೆ. ಈ ಟೈಪ್ ನಿಮ್ ಕಾನ್ಶಿಯಸ್ ನಲ್ಲಿ ಬೇರೆ ಬೇರೆ ಜಾಗಗಳು ಕೂಡ ಇದಾಗಿದೆಯಾ? ಮನೆ ಕಟ್ಟಲಿಕ್ಕೆ ಏನು ಕೊರತೆ ಇಲ್ಲ, ಆದ್ರೆ ನಮ್ಗೆ ಸ್ಥಳದ ಕೊರತೆ. ನೀವ್ ಅನ್ಕೊಂಡಂಗ್ ಮಲ್ಲೇಶ್ವರಂ ಡೆವಲಪ್ ಆಗಿದೆಯಾ? ಇನ್ನು ಏನಾದ್ರು ಕನ್ಸಲ್ ಏನಾರು ಇದೆಯಾ? ತುಂಬಾ ಶ್ರಮಜೀವಿಗಳಿದ್ದಾರೆ, ಅವ್ರು ದುಡಿಮೆ ಮಾಡೋದು ಅವ್ರ ಬದುಕಿಗೆ ಸಾಲಲ್ಲ. ಬಡವರ ಕೈಗೆಟ್ಕೋ ನಗರ ಅಂತ ಅಂದ್ರೆ ಅದು ನಮ್ಮ ಬೆಂಗಳೂರು ಆಗುತ್ತೆ. ಆ ನಮ್ಮ ಬೆಂಗಳೂರನ್ನ ಕೈಗೆಟ್ಕೋ ನಗರವಾಗಿಟ್ಟಿರ್ಬೇಕು. ರಾಜ್ಯದ ಜನ ಬಿಜೆಪಿ ಪಕ್ಷಕ್ಕೆ ಯಾವ ಕಾರಣಕ್ಕೆ ವೋಟ್ ಹಾಕ್ಬೇಕು ಅಂತ ಹೇಳ್ತೀರಿ ತಾವು? ಇವತ್ತು ಆಡಳಿತದಲ್ಲಿ ಬಹಳ ದೊಡ್ಡ ಸುಧಾರಣೆಯನ್ನ ತಂದಂತ ಪಕ್ಷ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಎಲ್ಲಾ ಜಾತಿ ಜನಾಂಗಕ್ಕೂ ಸಲ್ಲುವಂತ ಪಕ್ಷ ಮತ್ತು ಜನರ ಪಕ್ಷ ಇದು. ನಮ್ಮ ನಾಡಿನ ಉತ್ತಮ ಭವಿಷ್ಯಕ್ಕಾಗಿ ನಾವು ರಾಜಕೀಯ ಪಕ್ಷದ ಒಬ್ಬ ನಾನು ಅಭ್ಯರ್ಥಿ ಗೆಲ್ಲೋದಲ್ಲ, ಆ ಗೆಲ್ಲುವಂಥದ್ದು ಒಂದು ಉದ್ದೇಶಕ್ಕಾಗಿರ್ಬೇಕು. ಆ ಉದ್ದೇಶವನ್ನು ಬಹಳ ಸ್ಪಷ್ಟವಾಗಿ ಇಟ್ಕೊಂಡಿರುವಂತಹ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಎಸ್, 2023 ವಿಧಾನಸಭೆ ಚುನಾವಣೆ ರಣಕಣ ರಂಗೇರ್ತಾ ಇದೆ. ಸ್ಟುಡಿಯೋ ಕರೆದ ಇಂಟರ್ವ್ಯೂಗೆ ಸಿಕ್ಕಿರಲ್ಲ, ಬಹಳ ಬಿಸಿ, ರಾಜ್ಯವ್ಯಾಪಿ ಸಂಚಾರ ಮಾಡ್ತಾವ್ರೆ. ಆಗಲೇ ಅಲ್ಲಿ ಘೋಷಣೆ ಕೂಗ್ತಾ ಇದ್ರು ಮುಂದಿನ ಮುಖ್ಯಮಂತ್ರಿ ಅಶ್ವಥ್ ನಾರಾಯಣ ಅವ್ರಿಗೆ ಅಂತ. ಆ ಜೋಶ್ ಕಾರ್ಯಕರ್ತರಲ್ಲಿತ್ತು, ಬರೀ ಎಮ್ ಎಲ್ ಎ ಅಲ್ಲ, ಮಿನಿಸ್ಟರ್ ಅಲ್ಲ, ಸಿ ಎಂ ಆಗಬೇಕು ಅಂತ ಇಲ್ಲಿ ಜನ ಬಯಸ್ತಾವ್ರೆ. ಡೋಬಿ ಘಾಟ್ ಹತ್ರ ಬನ್ನಿ ಅಂದಾಗ ಹೆಂಗಿರ್ತದೋ ಮಾಮೂಲಿ ಹಳೆ ಕತೆ ಅಲ್ಲ ಅಂತ ನಾನು ಅನ್ಕೊಂಡೆ. ಇಲ್ಲಿ ಬಂದಾಗ ಗೊತ್ತಾಯಿತು ಭಾಳಷ್ಟು ಚೇಂಜಸ್ ಮಾಡಿಬಿಟ್ಟವ್ರೆ ಅಂತ. ಇಲ್ಲಿ ನಮ್ಮ ಮಂಡ್ಯ ಮೂಲದವರು ಭಾಳ ಇದ್ದಾರೆ, ಇಲ್ಲಿ ನಾಗಮಂಗಲ ಮಳವಳ್ಳಿ ಸೇರಿದಂಗೆ ಚನ್ನಗಿರಿ ಅವರೆಲ್ಲ ಮಾತಾಡ್ತಿದ್ರು. ಇಲ್ಲ ಓಟ್ ಇಲ್ಲ ಐತ್ರಿ, ಊಟ ಓಟ್ ಇಲ್ಲೇ ಇದೆ ಅಂದ್ರೆ ಯಾರಿಗೆ ಅಂದ್ರೆ ಸಾಹೇಬ್ರಿಗೆ ಅಂದ್ರು. ಯಾಕೆಂದ್ರೆ ಶಲ ಮಾಡೋರ್ಲ ಅಂತ ಒಳಗಡೆ ನೋಡಿದಾಗ ನನಗೂ ಆಶ್ಚರ್ಯ ಆಯ್ತು. ನಮ್ಮ ವಿಷ್ಣುಗೆ ಪ್ಯಾನ್ ಮಾಡಕ್ ಹೇಳ್ತೀನಿ, ಕ್ಯಾಮ್ರಾನ 360 ಡಿಗ್ರಿ. ಸರ್ ಸ್ವಾಗತ. ಅಶ್ವಥ್ ನಾರಾಯಣ ಅವ್ರಿಗೆ ಯಾಕೆ ಎಲ್ಲ ಕಾರ್ಪೊರೇಟರ್ಗಳನ್ನ ಗೆಲ್ಸ್ಕೋತಾರೆ, ಯಾಕೆ ಪದೇ ಪದೇ ಗೆಲ್ತಾರೆ, ಯಾಕೆ ಜಾಸ್ತಿ ಓಟ್ ಗೆಲ್ತಾರೆ ಅಂತನೋ ಉತ್ತರ ನನ್ಗೆ ಈಗ ಸಿಗ್ತಾ ಇದೆ. ಉತ್ತರ ಮೀನ್ಸ್ ಸಹಜವಾಗಿ ನಾನು ಆಗ್ಲೇ ಹೇಳಿದಲ್ಲ, ರೋಬಿ ಘಾಟ್ ಅಂದ್ರೆ ಮಾಮೂಲಿ ಹಿಂಗೆ ಈ ಟೈಪ್ ಇರ್ತದೆ ಅನ್ನೋ ಮನಸ್ಥಿತಿ ಸಹಜವಾಗಿ ನನಗೂ. ಒಳಗಡೆ ಬಂದು ಗೊತ್ತಾಗ್ತೈತೆ ಏನು ಅಪಾರ್ಟ್ಮೆಂಟಲ್ಲಿ ಏನೇನು ಇರಬೇಕು, ವ್ಯವಸ್ಥೆಗಳೆಲ್ಲ ಇದ್ದಂಗೆ ಕಾಣ್ತಾ ಇತ್ತು. ಎಲ್ಲ ಜನ ಖುಷಿ ಕಾಣ್ತಾ ಇತ್ತೆ, ಎಲ್ಲರೂ ಆರತಿ ಮಾಡ್ತವ್ರೆ, ವೆಲ್ಕಮ್ ಮಾಡ್ತವ್ರೆ. ಜನಗಳಿಗೆ ಇವೆಲ್ಲ ಮಾಡಬೇಕು ಅನ್ನೋ ಲೆಕ್ಕಾಚಾರಗಳಿದೆಯಲ್ಲ, ಕೆಲವರು ಪದೇ ಪದೇ ಗೆಲ್ತಾರೆ, ಕೆಲಸ ಮಾಡಲ್ಲ, ಚುನಾವಣೆ ಬಂದಾಗ ಚುನಾವಣೆ ರೀತಿ ಮಾಡಿ ಬೇರೆ ಥರ ಗೆದ್ಕೋತಾರೆ. ಈ ಕೆಲಸಗಳನ್ನ ಮಾಡಬೇಕು ಅಂತ ಯಾಕೆ ಅನಿಸ್ತು, ಯಾವಾಗ ಇವೆಲ್ಲ ಶುರು ಮಾಡ್ಕೊಂಡ್ರೆ? ಭಾಳ ಮುಖ್ಯವಾಗಿ ನಾವೊಂದು ರಾಜಕೀಯ ಕ್ಷೇತ್ರಕ್ಕೆ ಬರುವಂಥದ್ದು, ಚುನಾಯಿತ ಪ್ರತಿನಿಧಿ ಆಗುವಂಥದ್ದು, ಒಂದು ಜನಪರವಾಗಿ ಕೆಲಸಗಳನ್ನು ಮಾಡಬೇಕು, ಒಂದು ಪರಿಹಾರ ಕಂಡುಹಿಡಿಬೇಕು. ನಾನು ಮೊದಲೇ ಬಾರಿಗೆ ಧೋಬಿಘಾಟಿಗೆ ಬಂದಾಗ ನಮ್ಮ ಜನ ನೀರಿನ ಒಳಗೆ ನಿಂತ್ಕೊಂಡು ಬಟ್ಟೆ ಒಗೆಯುವಂಥದ್ದು, ಇಡೀ ಸಮಾಜದ ಕೊಳಕನ್ನು ಅವರು ತಗೊಂಡು ಅವರಿಗೆ ಶುಚಿಯನ್ನು ಮಾಡಿ ಪ್ರತಿಯೊಬ್ಬರಿಗೂ ಕೊಡ್ತಿದ್ದಾರೆ. ಇವ್ರ ಬಗ್ಗೆ ಕಾಳಜಿ ವಹಿಸುವಂಥದ್ದು ಒಂದು ವೃತ್ತಿಯಲ್ಲಿ ಒಂದು ಮಡಿವಾಳರಾಗಿ ಸಮಾಜಕ್ಕೆ ಇಷ್ಟೊಂದು ಅದ್ಭುತ ಸೇವೆಯನ್ನು ಶತಶತಮಾನಗಳಿಂದ ಮಾಡ್ಕೊಂಬಂದಿದ್ದಾರೆ. ಇವ್ರು ಕೈಹಿಡಿಬೇಕು. ಇವತ್ತು ಎಷ್ಟು ಪರಿಹಾರ ಇದೆ, ಇಷ್ಟು ಪರಿಹಾರ ಇದ್ದೂ ಇಂಥ ಒಂದು ನಗರದಲ್ಲಿ, ಬೆಂಗಳೂರು ಅಂದರೆ ಆವಿಷ್ಕಾರ ತಂತ್ರಜ್ಞಾನ ಒಂದು ಭರವಸೆದಾಯಕವಾಗಿರುವಂಥ ಒಂದು ನಗರ, ಇಡೀ ವಿಶ್ವಕ್ಕೆ ಒಂದು ಉತ್ತಮ ರೀತಿಯಲ್ಲಿ ಬದುಕಲಿಕ್ಕೆ ಒಂದು ಒಂದು ಪರಿಹಾರ ಕೊಡೋಂಥ ಒಂದು ಸೊಲ್ಯೂಷನ್ ಕೊಡೋಂಥ ನಗರ. ಹಾಗಾಗಿ ನಾನು ಮೊದಲೇ ದಿನ ನಾನು ಇಲ್ಲಿ ಬಂದಾಗ ಹೇಳಿದ, ಮೊದಲೇ ದಿನ ನಾನು ಮತ ಕೇಳಕ್ಕೆ ಬಂದಾಗ ನೀವೇನು ಮಾಡ್ತಿರೋ ಬಿಡ್ತಿರೋ ಅದೆಲ್ಲ ನಂಗೆ ಸಮಸ್ಯೆ ಇಲ್ಲ, ಗೆದ್ದು ಬರ್ತೀನಿ. ಮೊದಲೇ ಕೆಲಸನೇ ನಿಮ್ಮ ಇಲ್ಲಿ ಅಭಿವೃದ್ಧಿ ಮಾಡೋಂಥದ್ದು, ಅಭಿವೃದ್ಧಿ ಮಾಡ್ತೀವಿ, ನೀವು ಸಹಕಾರ ಕೊಡಿ ಅಷ್ಟೇ. ಆಗಿದ್ದ ಚುನಾಯಿತ ಆಗಿದ್ದ ಒಂದು ಎರಡು ದಿನಕ್ಕೆ ನಾನು ಇಲ್ಲಿ ಬಂದೆ. ಓಕೆ, ಈ ರೀತಿ ಮಾಡರ್ನೈಸೇಷನ್ ಮಾಡ್ತೀವಿ ನಿಮ್ಮ ಧೋಬಿ ಘಾಟ್ನ, ಸಾಮಾನ್ಯವಾಗಿ ಎದುರು ಬಿಡ್ತಾರೆ ಜನ. ಏನಂದ್ರೆ ಆಗ ಓಟ್ ಹಾಕ್ತೀವಿ ಅಂತ ಕೇಳಲಿಲ್ಲ, ಓಟ್ ಹಾಕಿ ಅಂತ ಕೇಳಲಿಲ್ಲ, ಕೆಲಸ ಮಾಡಿಸ್ಕೊಳ್ಳಿ. ನಿಮ್ ನೀವ್ ಹಂಗ ಹೇಳಿದಾಗ ಏನಂದ್ರು ಆಗ ಜನ? ಅವರು ಬಹಳ ಖುಷಿ ಪಟ್ಟರು, ಯಾಕೆಂದ್ರೆ ಆಗ ಒಂಥರ ಚುನಾವಣೆ ಒಂಥರ ದಿಕ್ಕು ಒಂಥರ ಡಿಫ್ರೆಂಟ್ ಚಾಲೆಂಜಿಂಗ್ ಎನ್ವೈರನ್ಮೆಂಟ್ ಇತ್ತು. ಓಕೆ, ಏನೇ ನಿಶ್ಚಯ ಮಾಡಬೇಕು ಅಂದ್ರೆ ಒಂಥರ ಚಾಲೆಂಜಿಂಗ್ ಎನ್ವೈರನ್ಮೆಂಟ್ ಇತ್ತು. ಅದು ಅದು ಒಂದು ಸ್ವಲ್ಪ ನನಗೂ ಸ್ಟ್ರಾಂಗ್ ಪೊಸಿಷನ್ ಇತ್ತಿಲ್ಲ. ಅಂದರೆ ಆ ಚುನಾವಣೆ 2004-08 ಒಂಥರ ಚಾಲೆಂಜಿಂಗ್ ಎನ್ವೈರನ್ಮೆಂಟ್ ಇತ್ತು. ಹಾಗೆ ಬಿ ಜೆ ಪಿಗೆ ಓಟ್ ಕೊಡಬೇಕು, ಯಡಿಯೂರಪ್ಪ ಅವ್ರ ಮೇಲೆ ಭಾಳ ಏನೋ ಒಂದು ಸಹಾನುಭೂತಿ ಇತ್ತು.
ಅವ್ರನ್ನ ಅಧಿಕಾರಕ್ಕೆ ತರಬೇಕು, ಅವ್ರು ಮುಖ್ಯಮಂತ್ರಿಯಾಗಿ ವಂಚಿತರಾಗಿದ್ದಾರೆ ಅನ್ನೋವಂಥ ಅಲೆ ತುಂಬ ದೊಡ್ಡದಾಗಿತ್ತು. ಮತ್ತು ಮಲೇಶ್ವರಂನಲ್ಲಿ ಎರಡನೇ ಕಳೆದ ಬಾರಿ ನಾವು ಸೋತಿದೆ, ಇನ್ನೊಂದು ಬಾರಿ ಗೆಲ್ಲಕ್ಕೆ ಅವಕಾಶ ಆಗಬೇಕು ಅನ್ನೋಂಥದ್ದು ಜನರು ಮತ್ತು ಸಂಪರ್ಕ ನಾವು ಬಿಟ್ಟೇ ಇರಲಿಲ್ಲ. ಓಕೆ, ಮತ್ತು ಇಲ್ಲಿ ಬಂದು ಮಾತಾಡ್ಕೊಂಡು ಹೋಗಿದ್ದಾಗ ಭಾಳ ಪಾಸಿಟಿವ್ ಜನ, ಇಲ್ಲಿ ಭಾಳ ಶ್ರಮಜೀವಿಗಳು, ಭಾಳ ಒಗ್ಗಟ್ಟು, ಭಾಳ ಶಿಸ್ತು ಇಲ್ಲಿ ಇವರಲ್ಲೆಲ್ಲ ಒಗ್ಗಟ್ಟು ನೀವು ನೋಡಬೇಕು, ಶಿಸ್ತು. ಸುಮ್ಮನೆ ಇಷ್ಟ ಬಂದಂಗೆ ಎಲ್ಲರೂ ಏನು ಮಾಡೋಕ್ಕಾಗಲ್ಲ ಇಲ್ಲಿ, ಎಲ್ಲರೂ ಅವರಲ್ಲಿ ಭಾಳ ಒಗ್ಗಟ್ಟು. ನನಗೂ ಸಹಜವಾಗಿ ಸರ್ಕಾರ ಕಟ್ಕೊಟ್ಟಂಥ ಒಂದಷ್ಟು ಅಪಾರ್ಟ್ಮೆಂಟ್ಗಳಾಗ್ಬೋದು, ಆ ರೀತಿಯ ಬಹುಮಡಿ ಕಟ್ಟಡ ಆಗ್ಬೋದು, ಅಲ್ಲಿ ಹೋದಾಗ ಬೇರೆ ರೀತಿ ಫೀಲ್ ಆಗುತ್ತೆ. ನನಗೂ ಭಾಳ ಆಶ್ಚರ್ಯ ಅಂತಂದರೆ, ನೀವು ಹೇಳಿದ್ರಿ ನಿಮ್ಮ ಕನಸು ಹಿಂಗೇನೋ ಚೇಂಜಸ್ ಆಗಬೇಕು ಅಂತ ಇತ್ತು. ಜನಗಳ ಸಹಕಾರ ಭಾಳ ಮುಖ್ಯ, ಯಾಕಂದರೆ ಇಲ್ಲಿ ಅಧ್ಯಕ್ಷ ತಾನೆ, ಅಧ್ಯಕ್ಷ ಇದ್ದಾರೆ, ಇವ್ರು ಹಿಂಗೆ ಹೇಳಿದಾಗ ನಂಬಿಕೆ ಅಂತ ಮಾಡ್ತಾರೆ ಅಂತ ಸರ್? ನಾವು ನಂಬಿಕೆ ಅಂದರೆ ಅವ್ರು ಓಟ್ ಕೇಳಿದ್ರಿಂದ ನಮಗೆ ಕೆಲಸ ಮಾಡಿಕೊಡ್ತೀವಿ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ನೀವು ಮಾಡಿಕೊಡಿ ಸರ್ ಅಂತ ಅಂದಮೇಲೆ ಅವರು ನಮ್ಗೆ ಯಾವಾಗ ಬಂದು ಆಶ್ವಾಸನೆ ಕೊಟ್ಟು ನಮಗೆ ಗೊತ್ತೇ ಇಲ್ಲ, ಬಂದು ಫ್ಯಾಕ್ಟ್ರಿ ಎಲ್ಲ ಬಂದು ಪೂಜೆಗೆ ಬಂದ್ಬಿಟ್ರು, ನಮಗೆ ಇಲ್ಲಿ ಗೊತ್ತೇ ಇಲ್ಲ ವಿಷಯ. ಬಂದು ಪೂಜೆ ಮಾಡೋಕ್ಕೆ ಪಾಯ ಪೂಜೆ ಮಾಡಿದ್ರು. ಅವತ್ತು ನಾವೇನಂತ ತಿಳ್ಕೊಬೇಕು ಸರ್, ನಮ್ಗೆ ವಿಷಯನೇ ಗೊತ್ತಿಲ್ವಲ್ಲ. ಓಕೆ, ಅದಾದ್ಮೇಲೆ ಎಷ್ಟು ವರ್ಷ ಆಯಿತು ಕಂಪ್ಲೀಟ್ ಆಗಲಿಕ್ಕೆ ಸರ್? ನಿಮ್ಗೆ ಆಶ್ಚರ್ಯ ಬಂದು ಶಿವರೆ, ಹೇಳಿ ಮಾತನ್ನು ಹೇಳಿದ ಕೆಲವೇ ಒಂದೇ ತಿಂಗಳಿಗೆ ಕೆಲಸ ಶುರು ಮಾಡಿದೆ. ಒಂದು ವರ್ಷದೊಳಗೆ 2008 ನಾನು ಚುನಾಯಿತನಾಗಿದ್ದಲ್ಲ, 2008 ಚುನಾಯಿತನಾದೆ, 2009 ನಮ್ಮ ಒಂದನೇ ವರ್ಷ, ನಮ್ಮ ಸರ್ಕಾರದ ಮೊದಲನೇ ವರ್ಷದ ಏನು ಒಂದು ಆನಿವರ್ಸರಿ ಅಥವಾ ಒಂದು ಫಸ್ಟ್ ಇಯರ್ ಕಂಪ್ಲೀಷನ್, ಅಷ್ಟರೊಳಗಡೆ ಬಿಲ್ಡಿಂಗ್ ರೆಡಿ, ಯೂನಿಟ್ ರನ್ನಿಂಗ್. ಸಹಜವಾಗಿ ಬಡಿ ಮಗನ ರಾಜಕಾರಣದಲ್ಲಿ ಯಾವ ಮರ್ಸ ಜಾಸ್ತಿ, ಸ್ಲಮ್ಮು ಸ್ಲಮ್ಗಳಾಗಿರ್ಬೇಕು, ಜನ ಬಡವರಾಗಿರ್ಬೇಕು, ಎಲೆಕ್ಷನ್ ಟೈಮ್ ಹಿಂದಿನ ದಿನ ನೀಟಾಗಿ ಕೊಟ್ಬಿಟ್ಟು ಚುನಾವಣೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಮನಸ್ಥಿತಿ ಜಾಸ್ತಿ. ಯಾಕಂದ್ರೆ ನಾನು ಇದು ಓಪನ್ ಆಗಿ ಹೇಳ್ತೀನಿ, ಅದರಲ್ಲೂ ಎಷ್ಟು ಗೊತ್ತಾ ಡಿಸೈನ್, ಫಸ್ಟ್ ಒಂದು ಡಿಸೈನ್ ಮಾಡ್ದೋ, ಈಗ ಚೇಂಜ್ ಮಾಡ್ದೋ, ಮಿಷಿನರಿ ಚೇಂಜ್ ಮಾಡ್ದೋ, ಸೈಜ್ ಚೇಂಜ್ ಮಾಡ್ದೋ, ಕೆಪಾಸಿಟಿ ಚೇಂಜ್ ಮಾಡಿದ್ರು. ಗ್ರೌಂಡ್ ಫ್ಲೋರ್ ಒಂದ್ ಫ್ಲೋರ್ ಇತ್ತು, ಫಸ್ಟ್ ಫ್ಲೋರ್ ಹೋದೆ. ಓಕೆ, ಇಷ್ಟು ಒಂದ್ ವರ್ಷದಲ್ಲಿ ಇಷ್ಟನ್ನು ಸರ್ಕಸ್ ಹೊಡೆದು ಪೂರ್ತಿ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ನಮ್ಮ ಯಡಿಯೂರಪ್ಪನವರು ಮೊದಲೇ ವರ್ಷ ಅವರು ಪೂರೈಸುವಂತ ಆಚರಣೆಯನ್ನ ಇಲ್ಲಿ ಬಂದು ಉದ್ಘಾಟನೆ ಮಾಡಿ ಮಾಡಿದ್ದು. ತದನಂತರ ಈ ಮನೆಗಳು ಕ್ವಾರ್ಟರ್ಸ್ ಕಟ್ಟಕ್ಕೆ ಪ್ರಾರಂಭವನ್ನು, ಮತ್ತೆ ಇವ್ರನ್ನ ಒಪ್ಪಿಸಿ ಇವ್ರನ್ನ ವಿಶ್ವಾಸಕ್ಕೆ ತಗೊಂಡು ಮನೆ ಕಟ್ಟಕ್ಕೂ ಎಲ್ಲ ಒಂದೊಂದೇ ಹಂತವಾಗಿ ಆಗ್ಬೇಕಲ್ಲ, ಇನ್ಯಾರೋ ಬಂದು ಸೇರ್ಕೊಂಡ್ಬಿಡ್ತಾರೆ, ಭಯ ಇರ್ತದಲ್ಲ, ಈಗ ಆತಂಕಗಳೆಲ್ಲ ಇರ್ತದೆ. ಮಲ್ಲೇಶ್ವರಂ ಅಲ್ಲಿ ಅಶ್ವಥ್ ನಾರಾಯಣ ಅವ್ರ ವೀಕ್ಷಕರೇ ಯಾವ ಮಾರ್ಸ್ಬಿಟ್ಟು ಕೋಟೆ ಕಟ್ಟಿಲ್ಲ, ಕೆಲಸ ಮಾಡಿ ಕೋಟೆ ಕಟ್ಕೊಂಡವ್ರೆ, ಅದು ಈ ಮಟ್ಟಿಗೆ ಯಾಕಂದ್ರೆ ಸಹಜವಾಗಿ ಗೊತ್ತಲ್ಲ. ನನಗೂ ಅಲ್ಲ, ರಾಜಕೀಯವಾಗಿ ಯಾವುದೇ ವಿಷಯ ಬಂದಾಗ ಟೀಕೆ ಇದ್ದಾಗ ಟೀಕೆ ಮಾಡ್ತಿರ್ತೀನಿ, ಸರಿ ಇದ್ದಾಗ ಸರಿ ಅಂತಿರ್ತೀನಿ. ಎಲ್ಲ ಬರೀ ಶಿವು ನೆಗೆಟಿವ್ ಹೇಳೋದೇ ಅಲ್ಲ, ಪಾಸಿಟಿವ್ ಇದ್ದಾಗಲೂ ಹೇಳ್ಬೇಕಲ್ಲ. ಸೊ ಇವ್ರ ಬಗ್ಗೆ ನೆಗೆಟಿವ್ ಅಂಶಗಳೇನಿಲ್ಲ. ಮಲ್ಲೇಶ್ವರಂ ಸಂಬಂಧಪಟ್ಟಂಗೆ ಯಾವಾಗಲೂ ನಾನು ಚುನಾವಣೆ ಬಗ್ಗೆ ಮಾತಾಡ್ಬೇಕಾದ್ರೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಚಿಕ್ಕ ಕಲ್ಯಾ ಗ್ರಾಮದ ಅಶ್ವಥ್ ನಾರಾಯಣ್ ಅವರನ್ನು ಶುರು ಮಾಡ್ಕೊಂಡಿರ್ತೀನಿ. ಬಟ್ ಆದರೆ ಅಲ್ಲಿಂದ ಬಂದು ಇಲ್ಲಿ ರಾಜಕಾರಣ ಮಾಡಿ ಇವೆಲ್ಲ ಮಾಡೋದಿದೆಯಲ್ಲ, ಈಸಿ ಟಾಸ್ಕ್ ಅಲ್ಲ ಅದು, ಬಟ್ ಮಾಡಿದ್ದೀರಿ. ಬಟ್ ಭಾಳ ಖುಷಿ ಆಯ್ತು, ಹೇಳಿದಲ್ಲ ಸರಿ ಇದ್ದಾಗ ಸರಿ ಅನ್ಬೇಕು, ತಪ್ಪಿದ್ದಾಗ ತಪ್ಪು ಅನ್ಬೇಕು. ನಾನು ಅಲ್ಲಿ ಭಯ್ಯ ನಮ್ಮವ್ರು ಫೋನ್ ಮಾಡಿದಾಗ ಇಲ್ಲ ಇಲ್ಲಿಗೆ ಬನ್ನಿ ಅಂದರು. ಏನೋ ಸ್ಲಮ್ಗಳನ್ನ ಯಾವ ಮಾರ್ಸ್ಬಿಟ್ಟು ಇವ್ರನ್ನ ವೋಟ್ ಗೆಟ್ ಕೇಳ್ತಿರ್ತಾರೆ ಅಶ್ವಥ್ ನಾರಾಯಣ ಅವರು, ನಿಜವಾಗ್ಲೂ ಹಂಗೆ ಅನ್ಕೊಂಡಿದ್ದು. ಒಳಗಡೆ ಬೇರೆ ಹೊರಗಿಂದ ನೋಡಿದಾಗ ಅಲ್ಲ, ನಿಜ ಹೇಳ್ತೀನಲ್ಲ, ಒಳಗಡೆ ಬಂದು ಇಲ್ಲಿ ನಿಂತ್ಕೊಂಡಾಗ ಸುತ್ತಮುತ್ತ ನೋಡಿದಾಗ ಇವರು ನೀಟ್ನೆಸ್ ಕಾಪಾಡ್ಕೊಂಡವ್ರಲ್ಲ, ಇಲ್ಲಿ ಯಾರು ನಿವಾಸಿಗಳವ್ರಲ್ಲ, ಇವರು ನೀಟ್ನೆಸ್ ಕಾಪಾಡ್ಕೊಂಡಿರೋದು, ನೀವು ಇವ್ರು ಸಾಥ್ ಕೊಟ್ಟಿರ್ದಿವೆಲ್ಲ ಆಯ್ತಲ್ಲ, ಇದು ಈಸಿ ಅಲ್ಲ. ಇಲ್ಲಿ ಕಂಡೀಷನ್ಸ್ ಗಳು ಬಹಳ ಇದಾವೆ. ಹೌದಾ? ಹೆಂಗೆ? ಇವರಲ್ಲೆಲ್ಲ ನಿವಾಸಿಗಳು ಏನಿದ್ದಾರೆ ಅವರೆಲ್ಲ ಒಳ್ಳೆ ನಿಯಮಗಳು ಮಾಡ್ಕೊಂಡಿದ್ದಾರೆ. ನಿಯಮ ನೀತಿ ಹೇಗಿರ್ಬೇಕು, ಒಂದು ಸಮೂಹದಲ್ಲಿ ಇರಬೇಕು ಅಂದ್ರೆ, ಸಮೂಹದಲ್ಲಿ ಇರಬೇಕು ಅಂದ್ರೆ ಎಲ್ಲರೂ ಶಿಸ್ತು ಕಾಪಾಡ್ಕೋಬೇಕು. ನಾನು ಇಷ್ಟ ಬಂದಾಗ ನಾನು ಇರ್ತೀನಿ ಅಂದ್ರೆ ಕಷ್ಟ ಆಗುತ್ತೆ, ಅದೇನು ಒಂಟಿ ಮನೆ ಅಲ್ಲ, ಇದು ಬಹು ಕಟ್ಟಡವಾಗಿರೋದ್ರಿಂದ ಶಿಸ್ತು ಬೇಕೇ ಬೇಕಾಗುತ್ತೆ. ಇವ್ರ ಕೆಲಸದಲ್ಲಾಗ್ಲಿ ವಾಸದಲ್ಲಾಗ್ಲಿ ಎರಡರಲ್ಲೂ ಶಿಸ್ತು ಇಟ್ಕೊಂಡವ್ರೆ. ಓಕೆ, ಆ ಶಿಸ್ತು ಇಟ್ಕೊಂಡಿರೋ ಕಾರಣ ಈ ಒಗ್ಗಟ್ಟಿನಿಂದ ಇವ್ರ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಿದ್ದಾರೆ, ವಿದ್ಯಾಭ್ಯಾಸ ಮಾಡಿದ್ದಾರೆ, ಶ್ರಮ ವಹಿಸಿದ್ದಾರೆ, ಒಳ್ಳೆ ಬಿಸ್ನೆಸ್ ಇದೆ, ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಒಟ್ಟು ಪುಟ್ಟರಂಗ ಅವರು ಅವರು ಪ್ರಥಮವಾಗಿ ನಮ್ಮ ಬೆಂಬಲ್ ಎಂಪ್ಲಾಯಿ, ಓಕೆ, ಒಬ್ಬ ಬಿ ಎಚ್ ಎಲ್ ಎಂಪ್ಲಾಯಿ ಅವರು, ಅವರು ಕ್ಯಾನ್ಸರ್ ಬಂದು ಸೋಂಕಿತವಾಗಿ ಅವರು ಇವತ್ತಿಲ್ಲ. ಅವರು ಕೆಲವು ಈಗೊಂದು 6 ತಿಂಗಳಾಯ್ತಲ್ವಾ ನಾನಾಗಲೇ ಭಾಳಷ್ಟು ಮಧ್ಯ ಯಾರಾಗ್ತಾರೆ ಮೇಲೆ ಸೀರಿಸು, ಮತ್ತು ಈ ಸರ್ವೆನಲ್ಲಿ ಪ್ರತಿ ತಿಂಗಳು ಕೊಡಬೇಕಾದ್ರೆ ಹೇಳ್ತಿದ್ವಿ, ನೀವು ಹೋಗ್ಬಿಟ್ಟು ರಾಮನಗರದಲ್ಲಿ ಡಿ ಕೆ ಬ್ರದರ್ಸ್ಗೆ ಸವಾಲು ಆಗ್ತೀರಿ, ಮಧ್ಯ ಮಾತಾಡ್ತಾ ನಾನು ಎಡವಟ್ಟಾಗಿ ಇರಲಿ, ಎಡವಟ್ಟಾಗಿ ಅಂದರೆ ನಾನು ರಿಯಲೈಸ್ ಆಗಲು, ಇಲ್ಲ ಇವ್ರು ಕನಕಪುರದಲ್ಲಿ ಹೋಗ್ಬಿಟ್ಟು ಅವ್ರೇನು ಅಳ್ಳಾಡ್ಸೋಕ್ಕಾಗಲ್ಲ, ಅವ್ರು ಬಂದಿಲ್ಲಿ ಏನು ಅಳ್ಳಾಡ್ಸೋಕ್ಕಾಗಲ್ಲ, ಡಿ ಕೆ ಶಿವಕುಮಾರ್ ಬಂದರು ಮಲ್ಲೇಶ್ವರಂ ಗೆಲ್ಲಕ್ಕಾಗಲ್ಲ ಅಂತ ಒಂದು ಪದ ಬಳಸ್ಬಿಟ್ಟಿದೆ, ಫುಲ್ ಅವಳು ಇಡ್ತಿದ್ರು ಫೋನ್ ಮಾಡಿ. ಬಟ್ ರಿಯಲೈಸ್ ಆಗ್ತಿದೆ ಗಟ್ಟಿಯಾಗಿ ಕಟ್ಕೊಂಡಿದ್ದೀರಿ, ಏನು ಅಳ್ಳಾಡ್ಸೋಕ್ಕಾಗಲ್ಲ ಯಾರೂ. ಬಟ್ ಒಂದು ವಿಚಾರ ಅಂದರೆ
ಒಂದು ವಿಚಾರ ಅಂದ್ರೆ ಈಗ ನಾನು ಆಗ್ಲೇ ನೋಡ್ತಾ ಇದ್ದೆ, ಜನ ಮುಂದೆ ಬಂದಾಗ ಒಂದು ಹಿಂದ್ ಬಂದಾಗ ಒಂದು ಮಾತಾಡ್ತಾರೆ, ನೀವೆಲ್ಲ ಹೋಗ್ಬೇಕಾದ್ರೆ ಆಫ್ ದಿ ರೆಕಾರ್ಡ್ ಕೇಳ್ತಾ ಇದೆ ಯಾಕೆ ಹೆಂಗೆ ಏನು ಕತೆ ಅಂತ. ಬಟ್ ಓಕೆ, ಆರೋಗ್ಯಕರ ರಾಜಕಾರಣಕ್ಕೆ ಏನು ಬೇಕು ಹಂಗೆ ಹೆಲ್ತಿ ಕಾನ್ಶಿಯನ್ಸಿನ ಕಟ್ಕೊಂಡಿದ್ದೀರಿ, ಒಳ್ಳೇದಾಗಲಿ. ಬಟ್ ಒಂದು ಮಾತು ಭಾಳ ಇದು, ಮುಂದಿನ ಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಅಂತ ಹೇಳ್ತಾ ಇದ್ರು, ಏನು ಸಮಾಚಾರ? ನಿಮ್ ಕಾನ್ಶಿಯನ್ಸಿ ಜನ ಇಲ್ಲಿ ಜನ ಅವ್ರವ್ರ ಪ್ರೀತಿ ಅವ್ರು ವ್ಯಕ್ತಪಡಿಸ್ತಿದ್ದಾರೆ, ಅವ್ರ ಪ್ರೀತಿ ಅವ್ರ ಭಾವನೆಯನ್ನು ವ್ಯಕ್ತಪಡಿಸ್ತಿದ್ದಾರೆ, ಅವರ ಪ್ರೀತಿ ಮತ್ತು ಭಾವನೆಯನ್ನ ವ್ಯಕ್ತವಾಗುತ್ತೆ. ಅದು ನಮ್ಮ ಪಕ್ಷದಲ್ಲಿ ನಮ್ಮ ಒಂದು ಸಂಘಟನೆಯಲ್ಲಿ ಏನು ಹಿರಿಯರು ಮತ್ತು ಶಾಸಕರು ನಿಶ್ಚಯ ಮಾಡ್ತಾರೋ ಆ ಪ್ರಕಾರವಾಗಿ ಆಗುವಂಥದ್ದಾಗುತ್ತೆ. ಏನು ಕೊಟ್ಟರು ಅವಕಾಶ ನಾವು ಕೆಲಸವನ್ನು ಮಾಡ್ಕೋಬೇಕು, ಇದೇ ಬೇಕು ಅದೇ ಬೇಕು ಅಂತ. ಈ ಟೈಪು ನಿಮ್ಮ ಕಾನ್ಶಿಯಸ್ನಲ್ಲಿ ಬೇರೆ ಬೇರೆ ಜಾಗಗಳು ಕೂಡ ಇದಾಗಿದೆಯಾ ಅಂತ? ಮಲ್ಲೇಶ್ವರಂ ನಮಗೆ ಲ್ಯಾಂಡ್ ಅವೈಲಬಿಲಿಟಿ ಇಲ್ಲ, ನಮಗೆ ಸ್ಥಳ ಜಮೀನು ಅವಕ್ಕೆ ಸಿಕ್ಕಿದ್ರೆ ಎಷ್ಟು ಲಕ್ಷ ಬೇಕಾದ್ರೆ ಮನೆ ಕಟ್ಬೋದು, ಮನೆ ಕಟ್ಟಲಿಕ್ಕೆ ಏನು ಕೊರತೆ ಇಲ್ಲ, ಆದರೆ ನಮಗೆ ಸ್ಥಳದ ಕೊರತೆ. ಸ್ಥಳ ಇದ್ರೆ ಎಷ್ಟು ಲಕ್ಷ ಬೇಕಾದ್ರೆ ಮನೆ ಕಟ್ಬೋದು. ನೀವು ಅನ್ಕೊಂಡಂಗೆ ಮಲ್ಲೇಶ್ವರಂ ಡೆವಲಪ್ ಆಗಿದೆ, ಇನ್ನೂ ಏನಾದ್ರು ಕನಸಲ್ಲಿ ಏನಾರು ಇದೆಯಾ ಕನಸಿನ ಮಲ್ಲೇಶ್ವರಂ? ಇನ್ನ ಅಂದರೆ ತುಂಬ ಶ್ರಮಜೀವಿಗಳಿದ್ದಾರೆ, ಅವ್ರು ದುಡಿಮೆ ಮಾಡೋದು ಅವ್ರ ಬದುಕಿಗೆ ಸಾಲಲ್ಲ. ಹಾಗಾಗಿ ಇವತ್ತು ನಾವು ಭಾಳಷ್ಟು ಪರಿಹಾರವನ್ನು ಶಿಕ್ಷಣದ ಮೂಲಕ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವ್ರ ಜೇಬಿಂದ ಖರ್ಚಾಗದ ರೀತಿಯಲ್ಲಿ ನಮ್ಮ ಸರ್ಕಾರಿ ಶಾಲೆಯ ಗುಣಮಟ್ಟ ಹೆಚ್ಚಿಸ್ತಾ ಇದ್ದೀವಿ. ಆರೋಗ್ಯ ಕ್ಷೇತ್ರದಲ್ಲಿ ಅವ್ರ ಖರ್ಚಾಗದಿದ್ದಾಗೆ ಆರೋಗ್ಯ ಕ್ಷೇತ್ರದಲ್ಲಿ ಗುಣಮಟ್ಟ ಸೇವೆ ಕೊಡ್ತಾ ಇದ್ದೀವಿ. ಈ ರೀತಿ ಮನೆಗಳ ನಿರ್ಮಾಣ ಇವತ್ತು ಮುಖ್ಯಮಂತ್ರಿ ಗೃಹ ಯೋಜನೆಯಿಂದ ಜನಗಳಿಗೆ ಸ್ವಂತ ಮನೆ ಇರಲ್ಲ, ಸ್ವಂತ ಮನೆಯಲ್ಲದವ್ರಿಗೆ ಮನೆ ಮಾಡ್ಕೊಳ್ಳಿಕ್ಕೆ ಇವತ್ತು ಅವಕಾಶ ನಿರ್ಮಾಣ ಆಗಿರುವಂಥದ್ದಿದೆ. ಇನ್ನೂ ಹಲವಾರು ಕೆಲಸಗಳು ಮಾಡಬೇಕು. ಇನ್ನು ನಾವು BPL ಕಾರ್ಡ್ ಬೆಂಗಳೂರಿನಲ್ಲಿ ಕೊಡೋಕ್ಕೆ ತುಂಬ ರಿಸ್ಟ್ರಿಕ್ಷನ್ ಇದೆ, ಹಳ್ಳಿನಲ್ಲಿ ಕೂಡ ರಿಸ್ಟ್ರಿಕ್ಷನು, ಪೇಟೆನಲ್ಲಿ ಕೂಡ ರಿಸ್ಟ್ರಿಕ್ಷನು, ಅದೇ ಇದ್ರೆ ಆಗಲ್ಲ. ಪೇಟೆನಲ್ಲಿ ಮಾನದಂಡ ಬದಲಾಗಬೇಕು, ಮಾನದಂಡ ಖಂಡಿತ ಬದಲಾಗಬೇಕು. ಬರೀ 25% ಜನರ ಹತ್ರ ಮಾತ್ರ ರೇಷನ್ ಕಾರ್ಡ್ ಇರೋದಿಲ್ಲ ಬೆಂಗಳೂರು ನಗರದಲ್ಲಿ, ಕನಿಷ್ಠ 50% ಜನಕ್ಕೆ ರೇಷನ್ ಕಾರ್ಡ್ ಸಿಗಬೇಕು, BPL ಕಾರ್ಡ್ ಸಿಗಬೇಕು. ಅದು ಭಾಳ ಮುಖ್ಯ, ನಿಜವಾದ ಶ್ರಮ ಕೈಗೆಟ್ಕೋ ನಗರವಾಗಿರಬೇಕು ಬೆಂಗಳೂರು. ಇನ್ನು ಲಕ್ಷಾಂತರ ಮನೆಗಳು ಕಟ್ಟಬೇಕು. ಸಾರಿಗೆ ವ್ಯವಸ್ಥೆಯಲ್ಲಿ ಕನಿಷ್ಠ 50% ಈಗಿರುವಂಥ ದರದಲ್ಲಿ 50% ಕಮ್ಮಿ ಇರಬೇಕು. ಯಾರು ಜನ ವಾಹನಗಳನ್ನು ಬಳಕೆ ಮಾಡೋದನ್ನು ನಿಲ್ಲಿಸಿ, ಯಾಕಂದರೆ ಈ ರಸ್ತೆಗಳು ನಮ್ಮ ದಟ್ಟಣೆ ತಡಿಲಿಕ್ಕಾಗಲ್ಲ. ಜನ ಎಲ್ಲೇ ಕೆಲಸಕ್ಕೆ ಹೋಗಬೇಕು ಅಂದರೆ ಇವತ್ತು ಇಲ್ಲಿ ವಾಸ ಮಾಡ್ತಾರೆ, ಕೆಲಸಕ್ಕೆಲ್ಲ ಹೋಗ್ತಿರ್ತಾರೆ. ಸೊ ಅವ್ರು ಹೋಗಬೇಕು ಅಂದರೆ ಕಾಸ್ಟ್ ತುಂಬ ಜಾಸ್ತಿ ಇದ್ದರೆ ದಿನ ಅವ್ರದ್ದು ಸಂಪಾದನೆ ಮಾಡೋದು ಬರೀ ಬಸ್ಗೆ ಕಾಸು ಕೊಟ್ಬಿಟ್ಟು ಮೇಲೆ ಕೆಳಗಡೆ ನೋಡಬೇಕಾಗುತ್ತೆ. ಸೊ ಬೆಂಗಳೂರು ಚೆನ್ನಾಗಿರಬೇಕು, ಕೈಗೆಟ್ಕೋ ನಗರವಾಗಿರಬೇಕು ಅಂದರೆ ಸಾರಿಗೆ ವ್ಯವಸ್ಥೆಗಳನ್ನು ಕೈಗೂ ಎಟ್ಕೋ ರೀತಿ ಎಲ್ಲ ಇಡೀ ವಿಶ್ವದಲ್ಲಿ ಎಲ್ಲ ನಗರದಲ್ಲೂ ಈ ದರಗಳನ್ನು ಕಮ್ಮಿ ಇಟ್ಟಿರ್ತಾರೆ, ಸಾಮಾನ್ಯವಾಗಿ ಸಬ್ಸಿಡೈಸ್ ಮಾಡ್ತಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್, ಅದನ್ನು ಮಾಡೋಂಥದ್ದಾಗಬೇಕು. ಇನ್ನು ಮುಖ್ಯದ ರೇಷನ್ ಕಾರ್ಡು, ಮನೆ ಒಂದು ಕೊಟ್ಬಿಟ್ಟು ಇನ್ನು ಗುಣಮಟ್ಟದ ಶಿಕ್ಷಣ, ಗುಣಮಟ್ಟದ ವಿದ್ಯಾಭ್ಯಾಸ, ಗುಣಮಟ್ಟದ ಆರೋಗ್ಯ. ಸುಮ್ಮನೆ ಕೊಟ್ಟರೆ ಆಗಲ್ಲ, ಗುಣಮಟ್ಟ ಇರಬೇಕು. ಏನು ಕೊಟ್ಟರು ಗುಣಮಟ್ಟ ಇರಬೇಕು, ಏನು ಮಾಡಿದ್ರು ಗುಣಮಟ್ಟದ ವ್ಯವಸ್ಥೆ. ಈ 5 ಭಾಳ ಮುಖ್ಯವಾಗಿ BPL ಕಾರ್ಡು, ಮನೆ, ಶಿಕ್ಷಣ, ಆರೋಗ್ಯ ಮತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್, ಇದು 5 ಕೊಟ್ಬಿಟ್ರೆ ತಾನಾಗ್ತಾನೆ ಬಡವ್ರ ನಗರ ಆಗಿರ್ತದೆ. ಇದು ಬಡವರ ಕೈಗೆಟ್ಕೋ ನಗರ ಅಂತ ಅಂದರೆ ಅದು ನಮ್ಮ ಬೆಂಗಳೂರು ಆಗುತ್ತೆ. ಆ ನಮ್ಮ ಬೆಂಗಳೂರನ್ನು ಕೈಗೆಟ್ಕೋ ನಗರವಾಗಿಟ್ಟಿರಬೇಕು. ಆ ರೀತಿ ನಗರವನ್ನು ನಿರ್ಮಾಣ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಇದನ್ನು ಪರಿಪಾಲನೆ ಮಾಡೋಕ್ಕೆ ನಾನು ನಮ್ಮ ಜನರ ಕಡೆಯದಾಗಿ ಫೈನಲ್ ಅಂತ ಮಲ್ಲೇಶ್ವರಂ ಜನರಿಗೆ, ಮಲ್ಲೇಶ್ವರಂ ರೆಪ್ರೆಸೆಂಟ್ ಮಾಡ್ತಿದ್ರಿ ಹೌದು, ಅದನ್ನು ಮೀರಾಗಲೇ ಮುಂದೆ ಹೋಗಿ ಮಿನಿಸ್ಟರ್ ಆಗಿ DCM ಎಲ್ಲ ಆಗಿದ್ದೀರಿ, ರಾಜ್ಯದ ಜನ BJP ಪಕ್ಷಕ್ಕೆ ಯಾವ ಕಾರಣಕ್ಕೆ ಓಟ್ ಹಾಕಬೇಕು ಅಂತ ಹೇಳ್ತೀರಿ ತಾವು? ಖಂಡಿತ 10-6 ಕಾರಣಗಳಿದ್ದಾವೆ. ಇವತ್ತು ಭಾಳ ಮುಖ್ಯವಾಗಿ ಆಡಳಿತದಲ್ಲಿ, ಇವತ್ತು ಆಡಳಿತದಲ್ಲಿ ಭಾಳ ದೊಡ್ಡ ಸುಧಾರಣೆಯನ್ನು ತಂದಂಥ ಪಕ್ಷ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ. ಇವತ್ತು ಡಿಜಿಟಲೈಸೇಷನ್, ಇವತ್ತು ಒಬ್ಬ ನಾಗರಿಕ ಇವತ್ತು ಎಷ್ಟು, ನಾವು ನಮ್ಮ ಪಕ್ಷ ಇವತ್ತು ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋ ಮುಂಚೆ ಕೇವಲ 10 ಕೋಟಿ ಮಾತ್ರ ಬ್ಯಾಂಕ್ ಅಕೌಂಟ್ ಇತ್ತು. ಇವತ್ತು ಜನಧನ್ ಅಕೌಂಟ್ ಪ್ರಾರಂಭ ಮಾಡೋ ಮೂಲಕ ಇವತ್ತು ಎಲ್ಲರಿಗೂ ಬ್ಯಾಂಕಿನ ಖಾತೆ ಇದೆ, ಆಧಾರ್ ಕಡ್ಡಾಯವಾಗಿದೆ, ಆಧಾರ್ ಬಳಕೆ ಆಗ್ತಿದೆ ಮತ್ತು ಮೊಬೈಲ್ ಇವೆಲ್ಲ ಬಳಕೆಯನ್ನು ಮಾಡಿ ಇವತ್ತು ನೇರವಾಗಿ ಸರ್ಕಾರದ ಪ್ರತಿಯೊಂದು ಅನುಕೂಲ ನೇರವಾಗಿ ಪ್ರತಿಯೊಬ್ಬ ವ್ಯಕ್ತಿಗೆ ಸಮಸ್ಯೆ ಇಲ್ಲದೆ ಆ ವ್ಯಕ್ತಿಗೇ ಲೋಪವಿಲ್ಲದೆ ತಲುಪ್ತಿದೆ. ಇಷ್ಟು ಸುಲಭವಾಗಿ ಸರ್ಕಾರದ ಅನುಕೂಲತೆಯನ್ನು ತಲುಪಬೇಕು ಅಂದರೆ ಕನಸು ಮನಸ್ಸಲ್ಲೂ ಎಂಥ ಮುಂದುವರೆದ ರಾಷ್ಟ್ರಗಳಲ್ಲೂ ಇಂಥ ವ್ಯವಸ್ಥೆ ಕಾಣಲಿಕ್ಕಾಗಲ್ಲ. ಇದನ್ನು ಮಾಡಿದ್ದೀವಿ ಮತ್ತು ಇದ್ರ ಜೊತೆಗೆ ಮನೆಗಳ ಗೃಹ ನಿರ್ಮಾಣ, ಆಯುಷ್ಮಾನ್ ಭಾರತ್ ಕೊಡ್ತಿರುವಂಥದ್ದಾಗಲಿ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಆಗಲಿ, ಆಯುಷ್ಮಾನ್ನಲ್ಲೂ ಇವತ್ತು ಆರೋಗ್ಯ ವ್ಯವಸ್ಥೆಗಳನ್ನು ವಿತರಣೆ ಮಾಡಿರುವಂಥದ್ದು ಯಶಸ್ವಿನಿಯನ್ನು ಕೊಟ್ಟಿರೋದು, ಯಶಸ್ವಿನಿ ನಮ್ಮ ರೈತರುಗಳಿಗೆ ಯಶಸ್ವಿನಿ ಯೋಜನೆಯನ್ನು ಕೊಟ್ಟಿರೋದು, ಆರೋಗ್ಯ ಕರ್ನಾಟಕವನ್ನು ಕೊಟ್ಟಿರೋದು, ಇವೆಲ್ಲ ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ಶಿಕ್ಷಣದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅನುಷ್ಠಾನವನ್ನು ಮಾಡಿರುವಂಥದ್ದು ನಮ್ಮ ಕರ್ನಾಟಕ ರಾಜ್ಯ ಪ್ರಥಮ ರಾಜ್ಯ. ಇವತ್ತು ಪ್ರತಿಯೊಬ್ಬರು ಉತ್ತಮ ಭವಿಷ್ಯನ ರೂಪಿಸ್ಕೊಳ್ಳಿಕ್ಕೆ
ಮುಖ್ಯವಾಗಿ ಯುವ ಕರ್ನಾಟಕ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಭಾಳ ಪರಿಣಾಮಕಾರಿಯಾಗಿ ಮಾಡಿದ್ದೀವಿ. ಇವತ್ತು ಕೌಶಲ್ಯತೆ ಪ್ರತಿಯೊಬ್ಬ ಯುವಕನಿಗೂ ಕೌಶಲ್ಯತೆ ಕೊಡ್ತಾ ಇದ್ದೀವಿ. ಪ್ರತಿಯೊಬ್ಬ ಯುವಕನಿಗೆ ಗುಣಮಟ್ಟದ ಶಿಕ್ಷಣ, ವಿಶ್ವ ದರ್ಜೆಯ ಗುಣಮಟ್ಟದ ಶಿಕ್ಷಣ ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ನೀವು ನೋಡಬೇಕು. ವಿಶೇಷವಾಗಿ ನೀವು ಮೊದಲು ಬೆಸ್ಟ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಷನಲ್ಲಿ ಓದ್ಬೋದಿತ್ತು, ಆದರೆ ಅಕಾಡೆಮಿಕ್ ಫ್ರೇಮ್ವರ್ಕ್ ಏನಿತ್ತು ಅದು ಸರಿ ಇರಲಿಲ್ಲ. ಆ ಕಲಿಯೋ ರಾಟ್ ಲರ್ನಿಂಗ್ ಅಂತ ಏನೇಳ್ತಿರ್ತಿರಲ್ಲ, ರಾಟ್ ಲರ್ನಿಂಗ್ನಲ್ಲಿತ್ತು. ಅದರಲ್ಲಿ ಭಾಳ ದೊಡ್ಡ ಸುಧಾರಣೆ, ಕಲಿಕೆಯಲ್ಲಿ ಭಾಳ ದೊಡ್ಡ ಸುಧಾರಣೆನ ಗುಣಮಟ್ಟ ಭಾಳ ಹೆಚ್ಚು ಭಾಳಷ್ಟು ಹೆಚ್ಚಿಸ್ಲಿಕ್ಕೆ ಅವಕಾಶ ಆಗಿದೆ. ಮತ್ತು ಪರಿಪೂರ್ಣವಾದಂಥ ವ್ಯಕ್ತಿತ್ವ, ಒಬ್ಬ ವ್ಯಕ್ತಿ ಸುಮ್ಮನೆ ಜ್ಞಾನ ಇದೆ ಅಂದ್ರೂ ಆಗಲ್ಲ, ಅವನಲ್ಲಿ ನಾಯಕತ್ವ ಗುಣ ಬೇಕು, ಅವನಲ್ಲಿ ಪ್ರತಿಭೆ ಬೇಕು, ಅವನು ವ್ಯಕ್ತಪಡಿಸುವಂಥದ್ದು ಇರಬೇಕು, ಇವೆಲ್ಲವೂ ಪಡೀಲಿಕ್ಕೆ. ಮತ್ತು ಸಮಾಜ ಮುಖ್ಯವಾಗಿರಬೇಕು, ಅವನು ಸ್ವಾರ್ಥಿಯಾಗಿದ್ದರೂ ಏನು ಪ್ರಯೋಜನ, ಸಮಾಜ ಮುಖ್ಯವಾಗಿರಬೇಕು, ಸಮಾಜದ ಸಮಸ್ಯೆಗಳನ್ನು ಬಗೆಹರಿಸುವಂಥ ಈ ರೀತಿ ಆ ರೀತಿ ಜಾಗೃತಿ ಒಂದು ವ್ಯಕ್ತಿತ್ವ ಪ್ರತಿಯೊಬ್ಬ ವ್ಯಕ್ತಿಲಿ ತಂದರೆ ತಾನಾಗ್ತಾನೆ ಸಮಾಜದ ಎಲ್ಲ ಸಮಸ್ಯೆಗಳು ಬಗೆಹರಿಸುತ್ತಿದೆ. ಮತ್ತು ಭಾರತೀಯ ಜನತಾ ಪಾರ್ಟಿ ಯಾವುದೇ ಒಂದು ಕೇವಲ ಒಂದು ಜಾತಿಗೆ ಸೀಮಿತವಾಗಿರೋದಲ್ಲ, ಎಲ್ಲ ಜಾತಿ ಜನಾಂಗಕ್ಕೂ ಸಲ್ಲುವಂಥ ಪಕ್ಷ ಮತ್ತು ಜನರ ಪಕ್ಷ ಇದು, ನಮ್ಮತನದ ಪಕ್ಷ. ಮತ್ತು ಇಡೀ ಭಾರತದಲ್ಲಿ ಇವತ್ತು 370 ತೊಗೊಂಡ್ರೆ, ರಾಮ ಮಂದಿರದಿಂದ ತೊಗೊಂಡ್ರೆ, CAA ತೊಗೊಂಡ್ರೆ, ಎಲ್ಲ ವಿಚಾರದಲ್ಲೂ ಇವತ್ತು ಜನಪರವಾಗಿ ಭಾಳ ಸ್ಪಷ್ಟ ದಿಟ್ಟ ನಿಲುವನ್ನು ತೊಗೊಂಡಿರುವಂಥ ಪಕ್ಷ ಭಾರತೀಯ ಜನತಾ ಪಾರ್ಟಿ. ತುಷ್ಟೀಕರಣದ ರಾಜಕಾರಣವನ್ನು ಮಾಡಿಲ್ಲ, ಎಲ್ಲರ ಜನಪರವಾಗಿ ಮಾಡಿದ್ದೀವಿ. ಮತ್ತು ಆಡಳಿತದಲ್ಲೂ ಇವತ್ತು ನೀವು ಫಾರ್ಮುಲಾಸು, ಒಬ್ಬ ರೈತನಿಗೆ ಬೆಳೆಗಾರನಿಂದ ಬಳಕೆದಾರನಿಗೆ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿರುವಂಥದ್ದು ಭಾಳ ಅದ್ಭುತವಾಗಿ ನಿರ್ಮಾಣ ಆಗಿದೆ. ಮೌಲ್ಯವರ್ಧನೆ ಆಗಿರುವಂಥದ್ದು, ಒಂದು FPOಗಳು ಉತ್ತಮವಾಗಿರುವಂಥದ್ದು, ಮತ್ತು ರೈತ ಜನರಿಗೆ ಇವತ್ತು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಿಂದ ಹಿಡಿದು ಇಂಥ ಹಲವಾರು ಕಾರ್ಯಕ್ರಮಗಳನ್ನು, ರೈತ ವಿದ್ಯಾರ್ಥಿ ನಿಧಿಯಿಂದ ಹಿಡಿದು ಹಲವಾರು ಕಾರ್ಯಕ್ರಮವನ್ನು ಕೊಟ್ಟಿರುವಂಥ ಪಕ್ಷ. ಮತ್ತು ಲ್ಯಾಂಡ್ ರೆವಿನ್ಯೂ ಆ್ಯಕ್ಟನ್ನು ತಿದ್ದುಪಡಿ ಏನಾದ್ರು ಮಾಡಿಲ್ಲದೆ ಇರೋ ನಮ್ಮ ಕರ್ನಾಟಕ ಏನಾಗ್ಬೋದಿತ್ತು ಅಂತ ಆಲೋಚನೆ ಮಾಡಿ. ಸೊ ಈ ರೀತಿ ಕೈಗಾರಿಕೆನೂ ವಿಸ್ತರಣೆಯನ್ನು ಮಾಡಲಿಕ್ಕೆ, ಮತ್ತು ವ್ಯವಸಾಯ ಕ್ಷೇತ್ರದಲ್ಲೂ ಸುಧಾರಣೆಯನ್ನು ಕಳಕ್ಕೆ, ಆರ್ಥಿಕವಾಗಿ ಬೆಳೀಲಿಕ್ಕೆ, ಮತ್ತು ಕರ್ನಾಟಕ ಇವತ್ತು ಮಾಡರ್ನ್ ಎಕನಾಮಿ ಅಂತ ಏನು ಮಾತಾಡ್ತೀವಲ್ಲ, ಉದ್ಯಮಶೀಲತೆಯಲ್ಲಾಗಲಿ, ಆವಿಷ್ಕಾರದಲ್ಲಾಗಲಿ, ತಂತ್ರಜ್ಞಾನದಲ್ಲಾಗಲಿ, ಇಂಜಿನಿಯರಿಂಗ್ನಲ್ಲಾಗಲಿ, ಇನ್ಫಾರ್ಮೇಷನ್ ಟೆಕ್ನಾಲಜಿನಲ್ಲಾಗಲಿ, ಬಯೋಟೆಕ್ನಾಲಜಿನಲ್ಲಾಗಲಿ, ಸ್ಪೇಸ್ನಲ್ಲಾಗಲಿ, ವ್ಯವಸಾಯದಲ್ಲಾಗಲಿ, ನೀವು ಯಾವ್ಯಾವ ಕ್ಷೇತ್ರ ಹೇಳ್ತಿರೋ, ಫಿನ್ಟೆಕ್ಕಿಂದ ಹಿಡಿದು ಮೆಟ್ಟೆಕ್ಕಿಂದ ಹಿಡಿದು ಮೆಡ್ಟೆಕ್ಕಿಂದ ಹಿಡಿದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಹಿಡಿದು ಮೆಷಿನ್ ಲರ್ನಿಂಗಿಂದ ಹಿಡಿದು ಕರ್ನಾಟಕ ಇಡೀ ದೇಶದಲ್ಲಿ ನಂಬರ್ ಒನ್, ಇಡೀ ದೇಶಕ್ಕೆ ಮುನ್ನುಡಿ ಅಥವಾ ಒಂದು ಮುಖ, ಒಂದು ಭರವಸೆ ಅಂದರೆ ಅದು ನಮ್ಮ ಕರ್ನಾಟಕ. ಇದನ್ನು ಎಲ್ಲಿ ಬೇಕಾದ್ರೆ ಗಂಟಾ ಘೋಷವಾಗಿ ಹೇಳ್ಬೋದು ನಾವು, ಗಂಟಾ ಘೋಷವಾಗಿ ಇವತ್ತು ಏನಾದ್ರು ಭರವಸೆದಾಯಕವಾಗಿ ಇಡೀ ದೇಶದಲ್ಲಿ ಒಂದು ಉತ್ತಮ ಭವಿಷ್ಯ ಇರುವಂಥ ಒಂದು ರಾಜ್ಯ ಅಂದರೆ ಅದು ಕರ್ನಾಟಕ. ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜಧಾನಿಯಾಗಿರುವಂಥ ಬೆಂಗಳೂರು ಇಡೀ ದೇಶಕ್ಕೆ ಒಂದು ಶಕ್ತಿ ಕೇಂದ್ರ, ಒಂದು ಪ್ರತಿಭೆ ಕೇಂದ್ರ, ಒಂದು ಭರವಸೆದಾಯಕವಾಗಿರುತ್ತೆ. ಒಂದು ಭರವಸೆದಾಯಕವಾಗಿ ಯುವಕರ ಕೈಹಿಡಿದಂಥ ಸಬಲೀಕರಣ, ಮಹಿಳೆಯರ ಸಬಲೀಕರಣ, ದೀನ ದಲಿತರ ಸಬಲೀಕರಣ, ಹಿಂದುಳಿದವರ ಸಬಲೀಕರಣ, ಪ್ರತಿಯೊಂದು ಜಾತಿ ಜನಾಂಗಕ್ಕೂ ಕೈಹಿಡಿದಂಥ ಸರ್ಕಾರ ಭಾರತೀಯ ಜನತಾ ಪಾರ್ಟಿ. ಮತ್ತು ಎಲ್ಲ ವರ್ಗದ ಜನರಿಗೂ ನಿಗಮಗಳನ್ನು ಕೊಟ್ಟಿದ್ದೀವಿ, ಮತ್ತು ನೂತನವಾಗಿರುವಂಥ ಮೀಸಲಾತಿ ನೀತಿಯನ್ನು ಬಹಳ ಉತ್ತಮವಾಗಿ ಕೊಟ್ಟಿದ್ದೀವಿ. ಬಟ್ ಪರಿಪೂರ್ಣವಾಗಿ, ಸದೃಢವಾಗಿ, ಭಾಳ ಬಲಿಷ್ಠವಾಗಿ, ಜನಪರವಾಗಿ ಕೆಲಸವನ್ನು ಮಾಡಿದಂಥ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಬೇರೆ ಎಲ್ಲ ಪಕ್ಷಗಳು ಏನು ಅಪರ್ಚುನಿಸ್ಟಿಕ್ ಪೊಲಿಟಿಕ್ಸ್ ಮಾಡುವಂಥವ್ರು, ಅವರಲ್ಲಿ ಸದೃಢತೆ, ಆ ಗಟ್ಟಿತನ, ಆ ದಿಟ್ಟತನ, ನಾಯಕತ್ವ, ಸ್ಪಷ್ಟತೆ, ಯಾರೋ ಒಂದು ಅಲ್ಲೊಂದು ವ್ಯಕ್ತಿ ಇಲ್ಲೊಂದು ವ್ಯಕ್ತಿ ಹಂಗಲ್ಲ, ನಮ್ಮಲ್ಲಿ ಒಂದು ಬೇರ್ ಮಟ್ಟದಿಂದ ಹಿಡಿದು ಎಲ್ಲ ಮಟ್ಟದಲ್ಲೂ ಸದೃಢತೆ ಇದೆ, ಸ್ಪಷ್ಟತೆ ಇದೆ. ಹಾಗಾಗಿ ಯಾರೋ ಒಂದು ವ್ಯಕ್ತಿ ಎರಡು ವ್ಯಕ್ತಿ ಅಂತಲ್ಲ, ಇಡೀ ಪಕ್ಷವೇ ಈ ರೀತಿ ಉತ್ತಮವಾಗಿರುವಂಥ ವ್ಯಕ್ತಿತ್ವ ಉಳ್ಳಂಥ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಭಾಳ ಭರವಸೆದಾಯಕವಾಗಿ ನಮ್ಮ ನಾಡಿನ ಉತ್ತಮ ಭವಿಷ್ಯಕ್ಕಾಗಿ ನಾವು ರಾಜಕೀಯ ಪಕ್ಷದ ಒಬ್ಬ ನಾನು ಅಭ್ಯರ್ಥಿ ಗೆಲ್ಲೋದಲ್ಲ, ಆ ಗೆಲ್ಲುವಂಥದ್ದು ಒಂದು ಉದ್ದೇಶಕ್ಕಾಗಿರಬೇಕು. ಆ ಉದ್ದೇಶವನ್ನು ಭಾಳ ಸ್ಪಷ್ಟವಾಗಿ ಇಟ್ಕೊಂಡಿರುವಂಥ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ನಾನು ಭಾರತೀಯ ಜನತಾ ಪಾರ್ಟಿ ಸೇರಿದ್ದು ಭಾಳ ಸ್ಪಷ್ಟವಾಗಿರುವಂಥ ಉದ್ದೇಶ ಏನು, ನಮ್ಮ ಭಾರತೀಯತನ ಇರುವಂಥ ಪಕ್ಷ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ನಮ್ಮ ಭಾವನೆಗಳನ್ನು, ನಮ್ಮ ಬೇಡಿಕೆಗಳನ್ನು, ನಮ್ಮ ಆಶೋತ್ತರವನ್ನು ಈಡೇರಿಸುವಂಥ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಎಂದೆಂದು ಭಾರತೀಯ ಜನತಾ ಪಾರ್ಟಿನೇ ಸೂಕ್ತವಾಗಿರುತ್ತೋ ಇನ್ಯಾವುದೇ ಪಕ್ಷಗಳು ಸೂಕ್ತವಾಗಿಲ್ಲ, ಭರವಸೆದಾಯಕವಾಗಿಲ್ಲ, ಅವನ್ನ ಎದುರು ನೋಡಂಗಿಲ್ಲ. ಎಸ್, ಅಶ್ವಥ್ ನಾರಾಯಣ ಸ್ಪಷ್ಟವಾಗಿ ಮಾತನಾಡ್ತಾ ಹೇಳಿದ್ರು ಯಾವ ಕಾರಣಕ್ಕೆ BJP ಪಕ್ಷ ಕೋಟಾಗಬೇಕು ಅಂತ. ನಾನಾಗಲೇ ಹೇಳ್ತಾ ಇದ್ದೆ, ಅಶ್ವಥ್ ನಾರಾಯಣ ಅವರು ಮಲ್ಲೇಶ್ವರಂ ಕೋಟೆನ ಹೇಗೆ ಭದ್ರ ಮಾಡ್ಕೊಂಡ್ರು ಅಂತ, ವಿಷನ್ ಇದೆ, ಉದ್ಧಾರ ಮಾಡಬೇಕು ಅನ್ನೋ ಮನಸ್ಥಿತಿ ಇದೆ. ಮುಂದುವರೆದ ಭಾಗ ಆಗಲೇ ಹೇಳಿದ್ರು, ಇಲ್ಲಿ ಜನಗಳು ಹೇಳ್ತಾರೆ ಮುಖ್ಯಮಂತ್ರಿ ಆಗಬೇಕು ಅಂತ. ಎರಡನೇ ವಿಚಾರ, ಜನರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಮನಸ್ಥಿತಿ ಇದ್ದರೆ ಯಾರಾದ್ರೇನು, ಹಾಗಾಗಿ ಒಳ್ಳೆ ಮನಸ್ಥಿತಿ ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ಮತ್ತು ಒಂದಂತೂ ಪ್ರಮುಖವಾಗಿ ಇಷ್ಟೇ, BJP ಕಾರಣಕ್ಕೆ ಇಷ್ಟು ಪಟ್ಟಿ ಕೊಟ್ಟರು ದೊಡ್ಡದಾಗಿ, ಈ ಕಾರಣಗಳಿದೆ ಅಂತ. ಆದರೆ ಸುಲಭವಾಗಿ ಹೇಳುವಂಥ ಕೆಲಸಗಳಾಗಬೇಕು ಅಂತ, 5 ವರ್ಷಕ್ಕೆ ರೈತರ ಖಾತೆಗೆ 50,000 ಅಕೌಂಟ್ಗೆ ಹಾಕ್ತಾರೆ, ವರ್ಷಕ್ಕೆ 10,000,
ಕೇಂದ್ರ ಸರ್ಕಾರ 6,000, ರಾಜ್ಯ ಸರ್ಕಾರ 4,000. ಹೀಗೆ 5 ವರ್ಷದಲ್ಲಿ 50,000 ರೈತರ ಖಾತೆಗೆ ಅಕೌಂಟ್ಗೆ ಹಾಕ್ತಾವ್ರೆ, 1 ರೂಪಾಯಿ ಪೋಲಾಗದಂಗೆ. ಇದನ್ನು ಸುಲಭವಾಗಿ ಹೇಳೋ ವಿಚಾರದಲ್ಲಿ ಬಿಜೆಪಿಯವರು ಫೇಲ್ ಆಗೋರೆ ಅಂತ ಪದೇ ಪದೇ ನಾನು ಹೇಳ್ತಿರ್ತಿದ್ದೆ. 50,000 1 ಲಕ್ಷ ಸಾಲ ಮನ್ನಾ ಅನ್ನೋದು ಒಂದು ಕಾನ್ಸೆಪ್ಟ್ ಆದರೆ, ನೀವು 5 ವರ್ಷದಲ್ಲಿ 50,000 ಹಣವನ್ನು ರೈತರ ಖಾತೆಗೆ ನೇರವಾಗಿ ಹಾಕ್ತಾ ಇದ್ದೀರಿ, 1 ರೂಪಾಯಿ ಮಿಸ್ ಆಗದಂಗೆ. ಹಾಗಾಗಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದರೆ ಈ ಕೆಲಸಗಳನ್ನ ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರಿಗೆ ಭರವಸೆ ಇದೆ. ಎಷ್ಟು ಸೀಟ್ ಗೆಲ್ತೀರಿ? ಕನಿಷ್ಠ 100 ಸೀಟ್ ಗೆದ್ದೇ ಗೆಲ್ತೀವಿ ನಾನು ಸಂಪೂರ್ಣ. ಗುಜರಾತ್ ಶಾಸಕರು ಇಲ್ಲೇ ಅವ್ರು ಅವ್ರು ನೋಡ್ಕೊಂಡಿರೋ ಇನ್ಸ್ಪೈರ್ ಆಗ್ಬಿಟ್ರೆ ಹೆಂಗಂತ. ಇಲ್ಲ ಅವ್ರದ್ದು 2/3, ಅವ್ರು 3/4, 3/4. ನಾನು ಕಮ್ಮಿ ಹೇಳಿದೆ, 150 ಹೇಳಿದ್ದೀನಿ ಅಷ್ಟೇ. ಹೌದಾ? ಅವರಷ್ಟು. ಬೆಂಗಳೂರು 28 28 ಕೇಳ್ತೀನಿ ಅದನ್ನ. ಅಲ್ಲ 28 ಗೆಲ್ತೀರಿ ಖಂಡಿತ, ಕನಿಷ್ಠ 20 ಸೀಟ್ ಗೆಲ್ತೀವಿ. 20 ಸೀಟ್ ಗೆಲ್ತೀವಿ. ನಿಮ್ಮಂತ್ರ ಏನಾಗಿರ್ತದೆ? ಒಂದು 75,000 ಮಾರ್ಜಿನ್ ತೊಗೊಳ್ಬೇಕಂತ. ಓ, ಬೆಂಗಳೂರಲ್ಲಿ ಕಳೆದ ಬಾರಿ ಪುಲ್ಕೇಶಿ ನಗರ ಅಖಂಡ ಶ್ರೀನಿವಾಸ ಮೂರ್ತಿ 89,80,000, ಇವ್ರು ಈ ಬಾರಿ ಹೇಳ್ತಾವ್ರೆ 75,000 ಹೇಳಿ ಗೆಲ್ತೀವಿ ಅಂತ. ಏನೋ ಒಳ್ಳೇದಾಗ್ಲಿ, ಥ್ಯಾಂಕ್ ಯು ಸೋ ಮಚ್. ಸಮಯ ಕೊಟ್ರಿ, ಪ್ರಚಾರದ ಅವಧಿನಲ್ಲಿ ಜನ ತೀರ್ಮಾನ ಮಾಡ್ತಾರೆ. ಶಿವು ಎಷ್ಟೇ ಸಾವಿರ ಮಾತಾಡ್ಬೋದು, ನೀವೆಷ್ಟೇ ಭಾಷಣ ಮಾಡ್ಬೋದು, ಜನ ಅದನ್ನು ತೀರ್ಮಾನ ಮಾಡ್ತಾರೆ. ಏನೇ ಒಳ್ಳೇದಾಗ್ಲಿ, ಥ್ಯಾಂಕ್ ಯು ಸೋ ಮಚ್. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.